பட் டைம் ஆச்சு நம்ம கிளம்புவோமா ஓகே ஓகே யா குட் திங் எஸ்டர்டே ஜஸ்ட் நோட்டீஸ் தட் நோ பார்க்கிங் சைன் போர்டு வி டிண்ட் பார்க் அவர் வெஹிக்கிள் தேர் இஃப் வி டிண்ட் நோட்டீஸ் தட் வி வுட் ஹவ் பார்க்ட் தேர் யா நோடிதர ಎಷ್ಟು ಜನರ ಎಲ್ಲ ಗಾಡಿನ ತಗೊಂಡು ಹೋಗ್ಬಿಟ್ಟಿದ್ದಾರೆ ಯಾ ಫೈನ್ ಸೋ ಮಚ್ ಆಫ್ ಫೈನ್ ಆ್ಯಂಡ್ ಕೆಲವು ಗಾಡಿಗಳು ಪೊಲೀಸ್ ಸ್ಟೇಷನ್ಗೆ ತಗೊಂಡು ಹೋಗಿದ್ದಾರೆ ಅದೇ ಅದೇ ಬೆಳಗ್ಗೆ ಫೋನ್ ಮಾಡಿದ್ರು ನಮ್ಮ ಕರ್ಪಣ್ಣ ಕುಪ್ಪಣ್ಣ ಕಿಚ್ಚಪ್ಪ ಎಲ್ಲ ಅವ್ರ ಗಾಡಿ ಎಲ್ಲ ಅಲ್ಲಿ ಇದ ಪೊಲೀಸ್ ಸ್ಟೇಷನ್ ಅದ ನೋ ಪಾರ್ಕಿಂಗ್ ನೋ ಪಾರ್ಕಿಂಗ್ ಅದೇ ಕರೆಕ್ಟ್ ನೋ ಪಾರ್ಕಿಂಗ್ ಓಕೆ ಎಸ್ಟರ್ಡೇ ಜಸ್ಟ್ ಐ ಫೆಲ್ಟ್ ಸೋ ಮಚ್ ಆಫ್ ಹೆಡ್ ಏಕ್ ಐ ಡು ನಾಟ್ ನೋ ವಾಟ್ ಹ್ಯಾಪನ್ ಏನಾಯ್ತು ತಲೆನೋವಾ ಹೌದು ಮೇಬಿ ಬಿಕಾಸ್ ಆಫ್ ಸೋ ಮಚ್ ಆಫ್ ಸೌಂಡ್ ನಾಯ್ಸ್ ಓಕೆ ಹೌದು ಹೌದು ತುಂಬ ತುಂಬ ಅಂದರೆ ತುಂಬ ಶಬ್ದ ಆಯಿತು ಅಲ್ಲ ಓಕೆ ಟುಡೇ ವಿ ಹ್ಯಾವ್ ಟು ಐ ಥಿಂಕ್ ಟುಡೇ ಅವರ್ ರೂಟ್ ಮೆ ನಾಟ್ ಬಿ ಸೋ ಮಚ್ ಆಫ್ ನಾಯ್ಸಿ ಇಲ್ಲ ಇಲ್ಲ ಆ್ಯಕ್ಚುಲಿ ಸ್ವಲ್ಪ ನಾಯ್ಸ್ ಇರುವ ಜಾಗ ಅಲ್ಲ ಸ್ವಲ್ಪ ಇದೆ ಇದೆ ಓಕೆ ಲೆಟ್ಸ್ ಸೀ ಓಕೆ ಕ್ಯಾನ್ ವಿ ಪ್ರೇ ಯೆಸ್ ಸೀ ಅವರೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಓಕೆ ಒಂದು ಪ್ರೇಯರ್ ಮಾಡಿಕೊಂಡು ಮಾಡಿಬಿಟ್ಟು ನಾವು ಹೊರಡ್ತೀವಿ ಹಾ ವಿ ವಿಲ್ ಸ್ಟಾರ್ಟ್ ಅವರ್ ಜರ್ನಿ ಓಕೆ ವುಡ್ ಯು ಲೈಕ್ ಟು ಪ್ರೇ ದೇವರೇ ಇವತ್ತು ಎರಡನೇ ಡೇಗೆ ನಮ್ಮನ್ನು ಕರೆದು ಬಂದಿದ್ದೀರಾ ಇವತ್ತು ನಮ್ಮ ಜರ್ನಿಯನ್ನು ನೀವು ಆಶೀರ್ವದಿಸ್ರಿ ದೇವರೇ ನೆನ್ನೆ ತುಂಬ ಸೌಂಡ್ ಆಗಿತ್ತು ಇವತ್ತು ಅದರಿಂದ ಆ್ಯಕ್ಚುಲಿ ತಲೆನೋವೆಲ್ಲ ಬಂದಿದೆ ಅದರಿಂದ ಇವತ್ತು ನಿಮ್ಮ ಒಂದು ಸಂರಕ್ಷಣೆ ನಮಗೆ ಇರಲಿ ನಿಮ್ಮ ಒಂದು ದೇವರೇ ಸರಿಯಾದ ದಾರಿಯಲ್ಲಿ ನಾವು ಹೋಗುವುದಕ್ಕೆ ನಮಗೆ ಸಹಾಯ ಮಾಡಿ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೆನ್ 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 ಹ್ಯಾವ್ ನೈಸ್ ಡೇಸ್ ಫ್ರೆಂಡ್ಸ್ ಹ್ಯಾವ್ ಎ ಗುಡ್ ಡೇ ಓಕೆ ನಾವು ಹೋಗ್ತೀವಿ ಓಕೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್ ನಿನ್ನೆ ನಾವು ಏನು ನೋಡಿದ್ವಿ ವಿಸ್ ಅಬೌಟ್ ನೋ ಪಾರ್ಕಿಂಗ್ ಎಲ್ಲಿ ಗಾಡಿ ಪಾರ್ಕ್ ಮಾಡಬೇಕು ಎಲ್ಲಿ ಪಾರ್ಕ್ ಮಾಡಬಾರ್ದು ಅಂತ ಇವತ್ತು ಇಸ್ ಅನದರ್ ಇಂಪಾರ್ಟೆಂಟ್ ಡೇ ವಿ ಆರ್ ಗೋನ್ ಲರ್ನ್ ಒನ್ ಮೋರ್ ಇಂಪಾರ್ಟೆಂಟ್ ಟಾಪಿಕ್ ಏನಂತ ಗೊತ್ತಾ ನಿಮಗೆ ಇಟ್ಸ್ ಅಬೌಟ್ ವೇ ಟು ಹಾರ್ನ್ ಆ್ಯಂಡ್ ವೇರ್ ನಾಟ್ ಟು ಹಾರ್ನ್ ಹಾರ್ನ್ ಅಂದರೆ ಏನು ಗಾಡಿಯಲ್ಲಿ ಹಾರ್ನ್ ಮಾಡ್ತೀವಿ ನೀವು ಮಾಡ್ತೀರಾ ಗಾಡಿಯಲ್ಲಿ ಹಾರ್ನ್ ನಿಮ್ಮ ಅಪ್ಪ ಮಾಡಿರೋದು ನೋಡಿದ್ದೀರಾ ನಿಮ್ಮ ಅಮ್ಮ ಮಾಡಿರೋದು ನೋಡಿದ್ದೀರಾ ನಿಮ್ಗೆ ಗೊತ್ತಿರೋರು ಮಾಡಿರೋದು ನೋಡಿದ್ದೀರಾ ಎಲ್ಲೆಲ್ಲಿ ಹಾರ್ನ್ ಮಾಡಬೇಕು ಎಲ್ಲೆಲ್ಲಿ ಹಾರ್ನ್ ಮಾಡಬಾರ್ದು ನಾವೆಲ್ಲ ಯೂಶ್ವಲಿ ಎಲ್ಲಿ ಮಾಡ್ತೀವಿ ಇಂಡಿಯಾಲಿ ನೀವು ಎಲ್ಲ ಕಡೆ ಮಾಡ್ತಾಯಿದ್ದೀರಾ ನಮ್ಮ ಚೈನಲ್ಲಿ ಹಂಗಲ್ಲ ವಿ ಆರ್ ವೆರಿ ಸ್ಟ್ರಿಕ್ಟ್ ಎಲ್ಲಿ ಮಾಡ್ತೀವಿ ಹಾರ್ನ್ ವಿ ಡೋಂಟ್ ಹಾರ್ನ್ ಇನ್ ಫ್ರಂಟ್ ಆಫ್ ಎ ಹಾಸ್ಪಿಟಲ್ ಹಾಸ್ಪಿಟಲ್ ಮುಂದೆ ಹಾರ್ನ್ ಮಾಡಲ್ಲ ಸ್ಕೂಲ್ ಮುಂದೆ ಹಾರ್ನ್ ಮಾಡಲ್ಲ ನಾನು ನಿಮ್ಮ ಸುಮಾರು ಜನ ನೋಡಿದ್ದೀನಿ ನಿಮ್ಮ ಮನೆ ಹತ್ರ ಹೋದಾಗ ಅಯ್ಯೋ ಇದು ನಮ್ಮ ಮನೆ ಸ್ಟ್ರೀಟ್ ಅಂದ್ಬಿಟ್ಟು ಹಾರ್ನ್ ಮಾಡ್ತಾಯಿದ್ದೀರಾ ಹಾರ್ನ್ ಮಾಡಬಾರ್ದು ಇವತ್ತು ಐ ಆಮ್ ಗೋಯಿಂಗ್ ಟು ಕಮ್ ಇನ್ ದ ಸ್ಟ್ರೀಟ್ಸ್ ಯಾರು ಆ ಥರ ತಪ್ಪಾಗಿ ಹಾರ್ನ್ ಮಾಡ್ತಾಯಿದ್ದೀರೋ ಐ ಆಮ್ ಗೋನ್ ಅ ಲವ್ ಎ ಹಾಫ್ ಫೈನ್ ಹೋಗೋಣ ಹಲೋ ಕಿಡ್ಸ್ ವೆಲ್ಕಮ್ ಟು ಸೆಕೆಂಡ್ ಡೇ ನೆನ್ನೆ ಚೆನ್ನಾಗಿತ್ತ ಎಂಜಾಯ್ ಮಾಡಿದ್ರ ಸಾಂಗ್ ಡ್ಯಾನ್ಸ್ ಎಲ್ಲ ಸೂಪರ್ ಆಗಿತ್ತಲ್ವಾ ಯಸ್ ಇವತ್ತು ಸೆಕೆಂಡ್ ಡೇ ಸೆಕೆಂಡ್ ಡೇ ಥೀಮ್ ಇಂಟ್ರೊಡಕ್ಷನ್ ನೋಡಿದ್ದೀರಾ ಅನಿಸುತ್ತೆ ಸೌಂಡ್ ಪ್ರೊಹಿಬಿಟೆಡ್ ಸೌಂಡ್ ಪ್ರೊಹಿಬಿಟೆಡ್ ಅಂದರೆ ಏನು ಸೌಂಡ್ ಮಾಡಬಾರ್ದು ಅಂತ ಎಸ್ ಯಾವುದಕ್ಕೋಸ್ಕರ ಸೌಂಡ್ ಮಾಡಬಾರ್ದು ಯಾವುದಕ್ಕೋಸ್ಕರ ಸೌಂಡ್ ಮಾಡಬೇಕು ಅಂತ ನೀವು ಮುಂದೆ ಕ್ಲಾಸಸ್ಸಲ್ಲಿ ಕಲ್ತ್ಕೊಳ್ತೀರಾ ಸೊ ಅದ್ರ ಬಗ್ಗೆ ಒಂದು ಸಾಂಗ್ ನೋಡ್ಕೊಂಡು ಬರೋಣ ಒಂದು ಸಾಂಗ್ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬರೋಣ ಓಕೆನಾ ರೆಡಿ ಸುಮ್ಮ
ಹೌದಾ ಹೆಂಗಿತ್ತು ಸಾಂಗ್ ಸುಮ್ಮನೆ ಬಂದಾಗಿತ್ತಲ್ವಾ ಎಸ್ ಯಾವುದಕ್ಕೋಸ್ಕರ ಸೌಂಡ್ ಮಾಡಬೇಕು ಯಾವುದಕ್ಕೋಸ್ಕರ ಸೌಂಡ್ ಮಾಡಬಾರ್ದು ಅಂತ ಹಾಡಲ್ಲೇ ಕಲ್ತ್ಕೊಬಿಟ್ರಿ ಯಾಕೆ ಇನ್ನೊಂದ್ಸಲ ಮಾಡಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ನಿಮಗಂತೂ ಅನ್ನಿಸ್ತಾ ಇರಬೇಕಲ್ವಾ ಎದುಳಿ ಎದುಳಿ ಮತ್ತೆ ಏನಕ್ಕೆ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ಇನ್ನೊಂದ್ಸಲ ಹಾಡಿ ದೇವ್ರ ನಾಮನ ಮಹಿಮೆ ಪಡಿಸೋಣ Interview with Davis. Welcome you again, sir. Sir, ನೆನ್ನೆ ದಿನದಲ್ಲಿ ನೀವು ಇಲ್ಲಿ ಬಂದಿದ್ದೀರಾ ಅಂತ ನಮ್ಮ ಚಾನಲ್ಗೆ ಬಂದಿದ್ದೀರಾ ಅಂತ ವೀಕ್ಷಕರಿಗೆ ಗೊತ್ತಾಗಿ ಅನೇಕ ಜನರು ಮೇಲ್ ಮಾಡಿದ್ದಾರೆ ಮತ್ತೆ ಲೆಟರ್ ಅನ್ನು ಹಾಕಿದ್ದಾರೆ ಅದರಲ್ಲಿ ಅವರೆಲ್ಲ ಕೇಳಿದಂತಹ ಹೆಚ್ಚಾದ ಪ್ರಶ್ನೆ ಏನಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿ ಬಗ್ಗೆ ನೀವು ಶೇರ್ ಮಾಡೋಕ್ಕಾಗುತ್ತಾ ಅಂತ ಕೇಳಿದ್ದಾರೆ ಸರ್ ಎಸ್ ಡೋರಾ ಐ ವಿಲ್ ಶೇರ್ ಇಟ್ ಓಕೆ ಸರ್ ನಾನು ಆ ಡಕೋಟಾ ಸೈಕಲ್ ತಗೊಂಡು ಮನೆಗೆ ಹೋದ್ನಲ್ವಾ ಅಲ್ಲೇನಾಯ್ತು ಅಂದರೆ ಮಾ ತಲೆ ಮಾ ಮೊಟ್ಟೆ ಏನಪ್ಪ ಮಹಾರಾಜ ಇವಾಗ ಬಂದ್ಯಾ ಎಷ್ಟೊತ್ತಾಯ್ತು ಕಳಿಸಿ ನಿನ್ನ ಮೊಟ್ಟೆ ಸಾಂಬಾರ್ ಮಾಡೋಣ ಅಂತ ಮೊಟ್ಟೆ ತಗೋಬಾರೋ ಅಂತಂದ್ರೆ ಅಡುಗೆ ಆದ್ಮೇಲೆ ಬಂದಿದೆಯಲ್ಲೋ ಅಮ್ಮ ಬರೋದರಲ್ಲಿ ಸೈಕಲ್ ಪಂಚರ ಕೈ ಕೊಡ್ತಮ್ಮ ಕೈಯೂ ಕೊಡ್ತದೆ ಕಾಲು ಕೊಡ್ತದೆ ನಾನು ಕಳಿಸ್ತವೆ ಎಲ್ಲ ಆಯ್ತದೆ ಯಾವುದಕ್ಕೂ ಕೆಲ್ಸಕ್ಕೆ ಬರಲ್ಲ ನೀನು ದಂಡಪಿಂಡ ಪ್ರಯೋಜನಕ್ಕೆ ಬರೋದಿಲ್ವಲ್ಲೋ ನೋಡು ಮೊಟ್ಟೆ ತಗೋಬಾರೋ ಅಂದ್ರೆ ಆಮ್ಲೆಟ್ ಮಾಡ್ಕೊಂಬಂದಿದ್ಯಾ ಇದಕ್ಕೂ ಆಮ್ಲೆಟ್ ಮಾಡೋಣ ಅನ್ಕಂಡೆ ಅದಕ್ಕೂ ಆಗಲ್ಲ ಈಗ ಎಲ್ಲ ಹೊಡ್ಕೊಂಬಂದಿದ್ಯಾ ನೋಡು ಒಂದು ಕೆಲಸ ಕೊಟ್ರೆ ಸರಿಯಾಗಿ ಮಾಡಕ್ ಬರಲ್ವೇನ ನಿನಗೆ ಕೆಲಸ ಕೊಟ್ರೆ ಯಾವಾಗ್ಲೂ ಅದನ್ನ ಶ್ರದ್ಧೆಯಿಂದ ಮಾಡ್ಬೇಕು ಅವಾಗ್ಲೇ ಸರಿ ಬರೋದು ದಂಡಪಿಂಡ ತಗೊಂಬಂದು ಕೆಲಸಕ್ಕೆ ಬರೋದಿಲ್ಲ ದಂಡಪಿಂಡ ಆ ರಮೇಶ್ ನೋಡು ಹೋಗಿ ಓದ್ಬಿಟ್ಟು ಹೋಗಿ ಜಾಗಿಂಗ್ ಎಲ್ಲ ಮಾಡ್ಕೊಂಡು ಬಂದ ಅಷ್ಟು ಗೊತ್ತಾಗಲ್ಲ ನಿನಗೆ ಇಷ್ಟ ತನಕ ಮಲ್ಕೊಳ್ಳೋದಕ್ಕೆ ನೀವು ರ್ಯಾಂಕ್ ತಗೋಬಾರದು ನನ್ನ ಹೊಟ್ಟೆಲ್ಲಿ ಹುಟ್ಟಿಬಿಟ್ಟಿಲ್ಲ ಹೋಗಿ ಬಂದು ಅವನಾದ್ರೂ ಹುಟ್ಟಬಾರ್ದ ನನಗೆ ಒಂದು 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 ಸರಿಯಾಗಿ ಏನು ಮಾಡೋದು ಏನು ಮಾಡೋದಿಲ್ಲ ಹೇಳಿದ ಕೆಲಸ ಮಾಡೋದಿಲ್ಲ ಸರಿಯಾಗಿ ನಾನನ್ನು ಬೆಳೆಸ್ಕೊಳ್ಳಿ ಇಲ್ಲ ದಂಡಿನ ಕೆಲಸನೇ ಮಾಡೋದು ನಾಲ್ಕು ಯಾವುದು ಕೆಲಸ ಬರ್ತದೆ ಹೋಗಿ ಮಗ ತಗೊಂಡು ಓದೋ ಹೋಗಿ ಅರ್ಪಣ ಸ್ವಲ್ಪ ಜಾಗ ಬಿಡಮ್ಮ ನಾನು ಕಣ್ಣು ನೋಡ್ಕೊಳ್ತೀನಿ ಪ್ಲೀಸ್ ಜಾಗ ಬಿಡಮ್ಮ ಈ ಮುಖಕ್ಕೆ ರೆಡಿ ಆಗ್ಬೇಕಾ ನೀನು ಒಂದು ಗುಡ್ ಫೋನ್ ಆಗ್ತೀನಿ ರೆಡಿ ಆಗ್ಬೇಕಂತೆ ಎಲ್ಲಿ ಹೋಗ್ಬೇಕು ಸುಮ್ಮನೆ ನಾನು ರೆಡಿ ಆಗ್ತಿದ್ದೀನಿ ನಾನು ಇವಾಗ ಹೋಗ್ತಿದ್ದೀನಿ ಹಿಂದೆನೆ ಬಂದ್ಬಿಟ್ಟು ಬೇಡ ಹತ್ತು ನಿಮಿಷದ ಬಿಟ್ಟು ಬಾ ಸರ್ ಇಟ್ಸ್ ರಿಯಲ್ಲಿ ಹಾರಿಬಲ್ ಆ್ಯಂಡ್ ಟೆರಿಬಲ್ ಸರ್ ಹೇಗೆ ತಾನೇ ಸರ್ ಇಷ್ಟು ಕಷ್ಟನ ಸಹಿಸ್ಕೊಂಡ್ರಿ ಆ ಟೈಮಲ್ಲಿ ನಿಮಗೆ ಏನು ತಾನೇ ಅನ್ನಿಸ್ತು ಸರ್ ಎಸ್ ದೋರ
ಅವರೆಲ್ಲರೂ ಆಡಿದಂಥ ಪ್ರತಿಯೊಂದು ಮಾತು ನನ್ನ ಜೀವಿತವನ್ನು ತಲೆ ಕೆಳಗಾಗಿ ಮಾಡ್ತು. ಅವರು ಆಡಿದ ಪ್ರತಿಯೊಂದು ಮಾತು ಸಹ ನನ್ನ ಜೀವಿತದ ಅರ್ಥವನ್ನು ಚೇಂಜ್ ಮಾಡ್ತು. ನಾನು ಮನಸ್ಸಲ್ಲಿ ಅಂದ್ಕೊಂಡೆ ಐ ಆಮ್ ಎ ಮಿಸ್ಟೇಕ್ ಅಂತ. ದೇವರು ಒಂದು ವೇಳೆ ಬೈ ಮಿಸ್ಟೇಕಾಗಿ ನನ್ನ ಸೃಷ್ಟಿ ಮಾಡಿಬಿಟ್ನೋ ಅಂತ ಅನಿಸುವುದಕ್ಕೆ ಪ್ರಾರಂಭವಾಯಿತು. ಹೌ ಸರ್, ನಿಮ್ಮ ಕತೆ ಕೇಳಿ ಟೈಮ್ ಆಗಿದ್ದೆ ಗೊತ್ತಾಗಿಲ್ಲ. ಓಕೆ ಸರ್, ನಾಳೆ ನಿಮ್ಮ ಮುಂದಿನ ಜೀವಿತದ ಕಾರ್ಯಗಳನ್ನು ನಾವು ಕೇಳಲಿಕ್ಕೆ ಬಯಸ್ತೇವೆ ಸರ್. ಸರ್, ನಾಳೆನೂ ಬನ್ನಿ. ಶೋರ್ ಶೋರ್. ಓಕೆ ವೀಕ್ಷಕರೇ, ಈ ದಿನದಲ್ಲಿ ನಮ್ಮ ಡೇವಿಸ್ ಅವರು ಅವರ ಕಷ್ಟವಾದಂತಹ ಜೀವಿತವನ್ನು ಹೇಗೆ ಕಳೆದ್ರು ಎಂಬುದಾಗಿ ನಿಮ್ಮ ಹತ್ರ ಹೇಳ್ಕೊಂಡಿದ್ದಾರೆ ಅಲ್ವಾ. ಸೊ ಅವರ ಮುಂದಿನ ಭವಿಷ್ಯದ ಜೀವಿತವನ್ನು ನಾಳೆ ದಿನದಲ್ಲೂ ನಾವು ಕೇಳಲಿಕ್ಕಿದ್ದೇವೆ. ಅಲ್ಲಿಯವರೆಗೆ ನೀವು ನಮ್ಮೊಟ್ಟಿಗೆ ಇರ್ರಿ. ಥ್ಯಾಂಕ್ ಯು. ಹಾಯ್ ಕಿಡ್ಸ್, ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಟೈಮ್ ಆಫ್ ದ ಡೇ ಏನದು? ಸ್ಟೋರಿ ಟೈಮ್. ವೆರಿ ಗುಡ್. ನನಗಂದರೆ ಸ್ಟೋರಿ ಅಂದರೆ ತುಂಬ ಇಷ್ಟ, ನಿಮಗೂ ತುಂಬ ಇಷ್ಟ ಅಂತ ನಾನು ನಂಬ್ತೀನಿ. ನೆನ್ನೆ ಯಾರ ಬಗ್ಗೆ ಕಲ್ತ್ಕೊಂಡ್ರಿ? ಯಾಕೆ ಬರ್ತಾ ಇದೆಯಾ? ಯೋಚನೆ ಮಾಡಿ, ಯಾರ ಬಗ್ಗೆ ಕಲ್ತ್ಕೊಂಡ್ರಿ? ಲೋತನ ಬಗ್ಗೆ ಕಲ್ತ್ಕೊಂಡ್ರಲ್ವಾ? ಏನು ಟಾಪಿಕ್ ಬಗ್ಗೆ ಕಲ್ತ್ಕೊಂಡ್ರಿ? ನೋ ಪಾರ್ಕಿಂಗ್. ವೆರಿ ಗುಡ್, ತುಂಬ ಸ್ಮಾರ್ಟ್ ಇದ್ದೀರಾ. ನೆನ್ನೆ ಹೇಳ್ಕೊಟ್ಟಿದ್ದ ಪಾಠನ ಮರಿದೆ ಕರೆಕ್ಟಾಗಿ ಜ್ಞಾಪಕ ಇಟ್ಕೊಂಡಿದ್ದೀರಾ. ಅದೇ ರೀತಿಯಲ್ಲಿ ಇವತ್ತು ಕೂಡ ಒಂದು ಇಂಟ್ರೆಸ್ಟಿಂಗ್ ಆಗಿರುವ ಸ್ಟೋರಿ ಬಗ್ಗೆ ನಾವು ನೋಡೋಣ. ಹೆರೋದನ ಕಾಲದಲ್ಲಿ ಒಬ್ಬ ಪ್ರೀಸ್ಟ್ ಇದ್ದರು. ಪ್ರೀಸ್ಟ್ ಅಂತ ಹೇಳಿದ್ರೆ ಯಾಜಕ ಅಂತ ಹೇಳ್ತೀವಲ್ಲ, ದೇವರ ಆಲಯದಲ್ಲಿ ಹೋಗಿ ಸ್ಯಾಕ್ರಿಫೈಸಸ್ನೆಲ್ಲ ಮಾಡೋರು, ಇನ್ಸೆನ್ಸಸ್ನೆಲ್ಲ ಕೊಡೋರನ್ನ ನಾವು ಯಾಜಕ ಅಂತ ಹೇಳ್ತೀವಲ್ವ. ಅವರು ಅವರ ಹೆಸರು ಜಕಾರಿಯ ಅಂತ ಹೇಳಿ. ಅವರಿಗೂ ಮತ್ತು ಅವರ ವೈಫ್ ಆದ ಎಲಿಜಬೆತ್, ಯಾರು ಫಸ್ಟ್ ಪರ್ಸನ್ ಹೆಸರು ಜಕಾರಿಯ, ಅವ್ರು ಯಾರಾಗಿದ್ದರು? ಪ್ರೀಸ್ಟ್ ಆಗಿದ್ದರು. ಅವರ ವೈಫ್ ಎಲಿಜಬೆತ್. ವೆರಿ ಗುಡ್. ಅವ್ರು ಇಬ್ಬರಿಗೂ ಕೂಡ ತುಂಬ ವರ್ಷಗಳಾಗಿದ್ದರೂ ಕೂಡ ಅವ್ರಿಗೆ ಒಂದು ಮಗು ಇರಲಿಲ್ಲ. ಮಗು ಇಲ್ಲದೆ ಇರಬೇಕಾದ್ರೆ ಅವ್ರು ಪ್ರತಿನಿತ್ಯನೂ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ರು, ನನಗೆ ಮಗು ಬೇಕು ದೇವರೇ ಅಂತ ಹೇಳಿ ಪ್ರತಿನಿತ್ಯ ಸುಮಾರು ವರ್ಷಗಳಿಂದ ಪ್ರಾರ್ಥನೆ ಮಾಡ್ಕೊಂಡು ಬರ್ತಿದ್ರು. ಆಗ ಒಂದು ದಿನ ಏನಾಯಿತು ಅಂತ ಹೇಳಿದ್ರೆ, ಈ ಯಾಜಕರಾದ ಪ್ರೀಸ್ಟ್ ಆಗಿದ್ದ ಜಕಾರಿಯ ಬಂದು ಅವ್ರದ್ದು ಟರ್ನ್ ಆಗಿತ್ತು. ಟೆಂಪಲ್ ಆಫ್ ಗಾಡ್, ದೇವರ ಆಲಯದಲ್ಲಿ ಹೋಗಿ ಇನ್ಸೆನ್ಸ್ನ ಬರ್ನ್ ಮಾಡಬೇಕಾಗಿರೋ ಆಪರ್ಚುನಿಟಿ ಯಾರ್ದಿತ್ತು? ಜಕಾರಿಯಂದಾಗಿತ್ತು. ಅವರು ಯಾವಾಗಲೂ ಹೋಗೋ ಥರ, ಸರಿ ದೇವರ ಆಲಯಕ್ಕೆ ಹೋಗಬೇಕು, ಅಲ್ಲಿರೋ ಇನ್ಸೆನ್ಸ್ನ ಬರ್ನ್ ಮಾಡಿ ಅಲ್ಲಿ ದೇವರಿಗೆ ಆಫರಿಂಗ್ನ ಸಮರ್ಪಿಸಬೇಕು ಅಂತ ಹೇಳಿ ಅಲ್ಲಿಗೆ ಹೋದರು. ಆಯಿತಾ, ಹೋದಾಗ ಯೂಶ್ವಲ್ಲಾಗಿ ಇರುವ ಥರ ಏನೂ ನಡೀತಾ ಇಲ್ಲ, ಸ್ವಲ್ಪ ಡಿಫ್ರೆಂಟಾಗೆಲ್ಲ ನಡೀತಾ ಇದೆ. ಸಡನ್ನಾಗಿ ನೋಡಿದ್ರೆ ಅಲ್ಲಿ ದೇವದೂತರು ನಿಂತಿದ್ದಾರೆ. ಇವಾಗ ನೀವು ನೆನ್ಸಿ ನೋಡಿ, ನೀವು ಇಲ್ಲಿ ಸುಮ್ಮನೆ ನಿಂತ್ಕೊಂಡು ನೀವು ನಾರ್ಮಲಾಗಿ ಏನೋ ಬುಕ್ಕಲ್ಲಿ ಏನೋ ಓದೋಕ್ಕೆ ಹೋಗ್ತಿದ್ದೀರಾ ಅಂದ್ಕೊಳ್ಳಿ. ಯಾರೋ ಪ್ರತ್ಯಕ್ಷರಾಗ್ಬಿಟ್ಟಿದ್ದಾರೆ, ದಿಢೀರಂತ ಫುಲ್ಲು ರೇಡಿಯಂಟ್ ಆಗಿದೆ, ಅವ್ರನ್ನ ನೀವು ನೋಡೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ನೀವು ಖುಷಿಯಾಗಿರ್ತೀರ. ಎದುರಿಕೆ ಬರುತ್ತಲ್ಲ, ಅಯ್ಯೋ ಯಾರಪ್ಪ ಇದು, ಯಾಕೆ ಬಂದಿದ್ದಾರೆ ಅಂತ ಹೇಳಿ ಇದು ಇವ್ರನ್ನ ಹಿಂದೆ ಮುಂದೆ ಕೂಡ ನೋಡಿಲ್ಲ ಅಂತ ಹೇಗೆ ನಿಮಗೆ ಎದುರಿಕೆ ಆಗುತ್ತೋ, ಅದೇ ರೀತಿಯಲ್ಲಿ ಜಕಾರಿಯ ಕೂಡ ತುಂಬ ಎದುರಿಕೆ ಆಯಿತು. ಯಾರಪ್ಪ ಇವರು ದಿಢೀರಂತ ಬಂದ್ಬಿಟ್ಟಿದಾರಲ್ಲ, ಮುಂದೆ ನಿಂತಿದ್ದಾರಲ್ಲ ಅಂತ ಹೇಳಿದಾಗ ಅವರು ಯೋಚನೆ ಮಾಡ್ತಾಯಿದ್ರು, ಫುಲ್ಲು ನಡುತ್ತಾಯಿದ್ರು. ನಿಮಗೆ ಕೆಲವೊಬ್ಬರಿಗೆ ತುಂಬ ಹೆದರಿಕೆ ಆದರೆ ಏನು ಮಾಡಿಬಿಡ್ತೀರಾ ನೀವು, ಒಮ್ಮೊಮ್ಮೆ ಸುಸು ಕೂಡ ಮಾಡಿಬಿಡ್ತೀರಾ ಅಲ್ವಾ, ಆ ರೀತಿಯಾಗಿ ನಿಮಗೆ ಹೆದರಿಕೆ ಇರುತ್ತೆ. ಅದೇ ಥರ ಅವರು ನಡುಗಕ್ಕೆ ಶುರು ಮಾಡಿದ್ರು ಅಯ್ಯೋ ಹೆದರಿಕೆಯಿಂದ. ಆವಾಗ ಅವ್ರು ಹೇಳಿದ್ರು, ನಾನು ಬಂದು ನಿಮಗೆ ಒಳ್ಳೆ ನ್ಯೂಸನ್ನು ಹೇಳಕ್ಕೆ ಬಂದಿದ್ದೀನಿ. ಆ ಏಂಜಲ್ ಗೇಬ್ರಿಯಲ್ ಏನು ಹೇಳಿದ್ರು, ನಾನು ನಿಮಗೆ ಒಳ್ಳೆ ಸಮಾಚಾರವನ್ನು ಹೇಳಕ್ಕೆ ಬಂದಿದ್ದೀನಿ. ನಿನಗೆ ನೀನು ತುಂಬ ದಿನದಿಂದ ಪ್ರಾರ್ಥನೆ ಮಾಡಿದ ಥರನೇ ನಿನಗೆ ಒಂದು ಪುಟ್ಟ ಮಗು ಬರ್ತಾನೆ. ಆ ಪುಟ್ಟ ಮಗುನ ಹೆಸರು ನೀವೇನಂತ ಇಡಬೇಕಂದ್ರೆ ಜಾನ್ ಅಂತ ಇಡಬೇಕು. ಆ ಜಾನ್ ಅನ್ನೋದು ಬಂದು ತುಂಬ ಇನ್ನಿತರಿಗೆ ತುಂಬ ಸಂತೋಷ ಕೊಡ್ತಾರೆ, ನಿಮಗೂ ಕೂಡ ತುಂಬ ಸಂತೋಷವಾಗಿರುತ್ತೆ. ಬೇರೆಯವರು ಅವರಿಂದ ಆಶೀರ್ವಾದಗೊಳ್ತಾರೆ. ಅವರು ಹುಟ್ಟುವುದಕ್ಕೆ ಮುಂಚಲೇ ಹೋಲಿ ಸ್ಪಿರಿಟಿಂದ ತುಂಬಿರ್ತಾರೆ ಅಂತ ಹೇಳಿ ದೇವರ ದೂತರಾದ ಗೇಬ್ರಿಯಲ್ ಹೇಳಿದ್ರು. ಇವರಿಗೆ ಅವ್ರಿಗೆ ತುಂಬ ಏಜ್ ಆಗಿಬಿಟ್ಟಿದೆ. ಅವರು ಯೋಚನೆ ಮಾಡ್ತಾ ಇದ್ದಾರೆ, ನನಗೆ ಈ ವಯಸ್ಸಿನಲ್ಲಿ ಮಗು ಆಗುತ್ತಾ ಅಂತ ಒಂದು ಯೋಚನೆ ಅದನ್ನ ಅವ್ರು ಕೇಳೇಬಿಟ್ರು. ಈ ವಯಸ್ಸಿನಲ್ಲಿ ನನಗೆ ಮಗು ಆಗುತ್ತಾ ಅನ್ನೋದನ್ನು ಅವರು ಅಪನಂಬಿಕೆಯಿಂದ ಮಾತಾಡಿಬಿಟ್ರು.
ಮಾತಾಡಿದಾಗ ಏನಾಯಿತು, ಆ ಗೇಬ್ರಿಯಲ್ ಏನು ಹೇಳಿದ್ರು, ದೇವರು ನನಗೆ ಈ ಒಳ್ಳೆಯ ಶುಭ ಸಂದೇಶವನ್ನು ಹೇಳೋಕ್ಕೋಸ್ಕರ, ಆ ಗುಡ್ ನ್ಯೂಸ್ನ ಹೇಳೋಕ್ಕೋಸ್ಕರ ಕಳಿಸಿದ್ದಾರೆ. ಆದರೆ ನೀನು ಅದನ್ನ ನಂಬ್ತಾ ಇಲ್ವಲ್ಲ, ಅದರಿಂದ ಈ ಮಗು ಹುಟ್ಟವರೆಗೂ ನಿನಗೆ ಮಾತನಾಡಕ್ಕೆ ಆಗಲ್ಲ ಅಂತ ಹೇಳಿದರು. ಆಗ ಆ ಜಕಾರಿಯ ಪ್ರೀಸ್ಟ್ ಇದ್ರಲ್ಲ, ಅವರು ಆ ಮಗು ಹುಟ್ಟೋವರೆಗೂ ಕೂಡ ಅವ್ರಿಗೆ ಮಾತಾಡೋಕ್ಕೆ ಆಗಲೇ ಇಲ್ಲ. ನಾವು ಮಾತಾಡುವಂಥ ಒಂದೊಂದು ಶಬ್ದ ಕೂಡ ಮಕ್ಕಳೇ ತುಂಬ ಸೀರಿಯಸ್ ಆಗಿರುತ್ತೆ, ಅದು ತುಂಬ ಇಂಪಾರ್ಟೆನ್ಸ್ ಇದೆ ಗೊತ್ತಾ. ಆ ಶಬ್ದಗಳಿಂದ, ನೀವು ಮಾತಾಡೋ ವರ್ಡ್ಸಿಂದ ಬೇರೆಯವ್ರಿಗೆ ಹರ್ಟ್ ಆಗ್ಬೋದು. ಎಷ್ಟು ನೀವು ಯೋಚನೆ ಮಾಡ್ಬೋದು, ಅಯ್ಯೋ ನಿಮ್ಮ ಫ್ರೆಂಡ್ಸ್ ಏನೋ ಒಬ್ಬರು ಒಂದು ಕಾರ್ಯನ ನಿಮ್ಮ ವಿರೋಧವಾಗಿ ಹೇಳಿದ್ದಾರೆ, ಅಥವಾ ನಿಮಗೆ ಒಂದು ಏನೋ ಒಂದು ಅಡ್ಡೆಸ್ಟು ಇಟ್ಟು ಕರೆದು ಬಿಟ್ಟರೆ ಅದು ನಿಮಗೆ ಎಷ್ಟು ಹರ್ಟ್ ಆಗುತ್ತಲ್ವಾ. ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನನ್ನ ಬಂದು ಗುಳ್ಳೆನರಿ ಅಂತ ಕರೀತಾ ಇದ್ರು. ಹಂಗೆ ಕರಿಬೇಕಾದ್ರೆ ನನಗೆ ತುಂಬ ಹರ್ಟ್ ಆಗ್ತಿತ್ತು, ಅವ್ರ ವರ್ಡ್ಸ್ ಹೇಳ್ತಾ ಇರಬೇಕಾದ್ರೆ ತುಂಬ ಹರ್ಟ್ ಆಗ್ತಿತ್ತು, ನನಗೆ ಒಂದು ಡಿಸ್ಕರೇಜ್ಮೆಂಟ್ ಥರ ಇರ್ತಿತ್ತು ಅದಾದ. ಬಟ್ ಆ ಡಿಸ್ಕರೇಜ್ಮೆಂಟ್ ಥರ ಇದ್ದು ನನಗೆ ತುಂಬ ಕಷ್ಟ ಆಗ್ತಿತ್ತು. ನೀವು ಮಾತಾಡೋ ಪ್ರತಿಯೊಂದು ಮಾತು ಕೂಡ ತುಂಬ ಇಂಪಾರ್ಟೆಂಟ್. ಅದು ಬೇರೆಯವ್ರನ್ನ ಎನ್ಕರೇಜ್ ಮಾಡುತ್ತಾ ಡಿಸ್ಕರೇಜ್ ಮಾಡುತ್ತಾ ಅನ್ನೋದು ನಿಮ್ಮ ಕೈಯಲ್ಲಿರುತ್ತೆ. ಬೇರೆಯವ್ರಿಗೆ ಹರ್ಟ್ ಮಾಡತ್ತರ ಯಾವತ್ತೂ ನೀವು ಮಾತಾಡಲೇಬಾರ್ದು. ದೇವರು ಯಾವ ರೀತಿಯಾಗಿ ಒಂದು ಕಾರ್ಯನ ನಂಬಿಕೆಯಿಂದ ಹೇಳ್ತಾರೋ ಆ ರೀತಿಯಾಗಿ ನೀವು ಯಾವಾಗ್ಲೂ ನಂಬಿಕೆಯಿಂದ ಮಾತನಾಡಬೇಕು. ನಿಮ್ಮ ಬಾಯಿನ ಶಬ್ದಗಳು ಯಾವಾಗಲೂ ದೇವರಿಗೆ ಪ್ರೀತಿಯಾಗಿರುವಂತೆಯೇ ನೀವು ನೋಡಬೇಕು. ಅದ್ರ ಬಗ್ಗೆ ಕಲಿಯೋಕ್ಕೋಸ್ಕರ ನಾವು ಒಂದು ಪುಟ್ಟ ಇಲ್ಲಸ್ಟ್ರೇಷನ್ ಮಾಡೋಣ, ಆಯಿತಾ? ನಾವು ಮಾತಾಡುವಂಥ ಪ್ರತಿಯೊಂದು ಮಾತು ಕೂಡ ಬೇರೆಯವರ ಜೀವಿತದಲ್ಲಿ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅನ್ನೋದಕ್ಕೋಸ್ಕರ ಒಂದು ಇಲ್ಲಸ್ಟ್ರೇಷನ್ ನೋಡೋಣ. ನಾನೊಂದು ನೀರು ತೊಗೊಂಡಿದ್ದೀನಿ, ಈ ನೀರು ಬಂದು ಆ ವ್ಯಕ್ತಿಯ ಮನಸ್ಸು ಅವರ ಥಾಟ್ಸ್ ಹೇಗಿದೆ ಅನ್ನೋದನ್ನು ಡಿಪಿಕ್ಟ್ ಮಾಡುತ್ತೆ. ನಾನು ಇಲ್ಲಿ ಸ್ವಲ್ಪ ಕಲರ್ ತೊಗೊಂಡಿದ್ದೀನಿ, ಈ ಕಲರ್ ಬಂದು ನೀವು ಮಾತಾಡ್ತಾ ಇರುವ ವರ್ಡ್ಸನ್ನು ಸೂಚಿಸುತ್ತೆ. ನಾವು ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ನೀವು ನೆಗೆಟಿವ್ ವರ್ಡ್ಸ್ನೇ ಮಾತಾಡ್ತಿದ್ದೀರಾ, ಹರ್ಟ್ಫುಲ್ ಆಗಿ ಮಾತಾಡ್ತಿದ್ದೀರಾ ಅಂತ ಹೇಳಿದ್ರೆ ಆ ವ್ಯಕ್ತಿ ಜೀವಿತದಲ್ಲಿ ಯಾವ ರೀತಿಯಾಗಿ ಈ ವಾಟರ್ ಬಂದು ಈ ನೀರು ಬಂದು ಕಲರ್ಲೆಸ್ ಆಗಿದ್ದು ಕಲರ್ಫುಲ್ ಆಯಿತೋ ಅದೇ ರೀತಿಯಾಗಿ ನೀವು ಮಾತನಾಡುವ ಮಾತಿನಿಂದ ಅವರಿಗೆ ತುಂಬ ಎಫೆಕ್ಟ್ ಆಗುತ್ತೆ. ನೀವು ಯೋಚನೆ ಮಾಡ್ಬೋದು, ಅಯ್ಯೋ ನಾನು ತಪ್ಪಾಗಿ ಮಾತಾಡ್ಬಿಟ್ಟಿದ್ದೀನಿ, ಅದು ಮಾತಾಡಿರೋ ಶಬ್ದಗಳನ್ನ ನಾನು ವಾಪಸ್ ತೊಗೊಳ್ತೀನಿ ಅಂತ ಹೇಳಿ ಎಷ್ಟೇ ನೀವು ಟ್ರೈ ಮಾಡಿ ಇದನ್ನು ಸಪ್ರೇಟ್ ಮಾಡಿ, ನೀರನ್ನು ಮತ್ತು ವರ್ಡ್ಸ್ ಕಲರ್ನೂ ಸಪ್ರೇಟ್ ಮಾಡೋಕ್ಕೆ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಿಮಗೆ ಸಪ್ರೇಟ್ ಮಾಡೋಕ್ಕೆ ಆಗಲ್ಲ. ಅದೇ ರೀತಿಯಲ್ಲಿ ಕೂಡ ನಿಮ್ಮ ಜೀವಿತದಲ್ಲಿ ಎಷ್ಟೋ ಕಾರ್ಯಗಳನ್ನ ನೀವು ಮಾತಾಡಿರ್ಬೋದು, ಅದನ್ನು ಅದಾದಮೇಲೆ ಯೋಚನೆ ಮಾಡ್ಬೋದು, ಅಯ್ಯೋ ನಾನು ತಪ್ಪಾಗಿ ಮಾತಾಡಿಬಿಟ್ಟಿದ್ದೆ, ಹೋಗಿ ಸಾರಿ ಕೇಳ್ತೀನಿ. ನೀವು ಸಾರಿ ಕೇಳ್ಬೋದು, ಬಟ್ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಇರುವಂತಹ ಆ ಕಹಿಯಾದ ಭಾವನೆ, ಆ ಹರ್ಟ್ಫುಲ್ನೆಸ್ಸನ್ನು ನಿಮ್ಮ ಕೈಯಲ್ಲಿ ತೆಗಿಯೋಕ್ಕಾಗಲ್ಲ. ನಿಮಗೆ ಚೆನ್ನಾಗಿ ಅರ್ಥ ಆಗಬೇಕು ಅಂತ ಹೇಳಿ ಇನ್ನೊಂದು ಇಲ್ಲಸ್ಟ್ರೇಷನ್ ಹೇಳ್ತೀನಿ. ಒಂದು ವುಡನ್ ಪೀಸ್ ಇದೆ ಅಂದ್ಕೊಳ್ಳಿ, ಆ ವುಡನ್ ಪೀಸಲ್ಲಿ ನೇಲ್ ಇಟ್ಕೊಂಡು ಹ್ಯಾಮರ್ ಇಟ್ಕೊಂಡು ಹೊಡಿತೀರ. ಹೊಡೆದಾಗ ನೀವು ಅಯ್ಯೋ ಈ ನೇಲ್ನ ನೀನು ಇಲ್ಲ ಹಾಕ್ಬಾರ್ದಿತ್ತು, ಬೇರೆ ಕಡೆಗೆ ಹಾಕಬೇಕು ಅಂತ ಹೇಳಿ ಆ ನೇಲ್ಸ್ನ ರಿಮೂವ್ ಮಾಡಿದಾಗ, ಆ ನೇಲ್ಸ್ ಅಂತೂ ನೀವು ಖಂಡಿತವಾಗ್ಲೂ ರಿಮೂವ್ ಮಾಡ್ತೀರ, ಬಟ್ ಆ ನೇಲ್ಸ್ ಹೊಡೆದಿದ್ದ ಜಾಗದಲ್ಲಿ ಆ ಮಾರ್ಕ್ ಅಂತೂ ಖಂಡಿತವಾಗ್ಲೂ ಉಳ್ಕೊಬಿಟ್ಟಿರುತ್ತೆ. ನಿಮ್ಮ ಮಾತು ಕೂಡ ನೀವು ಬೇರೆಯವರಿಗೆ ಹರ್ಟ್ಫುಲ್ ಆಗಿ ಮಾತಾಡಿ ನೀವು ಹೋಗಿ ಸಾರಿ ಕೇಳಬಹುದು, ಬಟ್ ನೀವು ಮಾತನಾಡಿರುವಂಥ ವರ್ಡ್ಸ್ ಬಂದು ಅವರ ಲೈಫಲ್ಲಿ ಒಂದು ಮಾರ್ಕ್ನ ಬಿಟ್ಬಿಡುತ್ತೆ. ಅದರಿಂದ ನೀವು ತುಂಬ 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 ಕೇರ್ಫುಲ್ ಆಗಿರಬೇಕು ಮಕ್ಕಳೇ. ನಿಮ್ಮ ಬಾಯಿಯಿಂದ ಏನ್ನ ಮಾತಾಡ್ತಿದ್ದೀರಾ ಅಂತ ಹೇಳಿ ಯಾವಾಗಲೂ ನಿಮ್ಮ ಬಾಯಿಯಿಂದ ಬರುವಂಥ ಮಾತು ಬಂದು ದೇವರಿಗೆ ಪ್ರೀತಿಯಾಗಿರುವಂತೆ ಇರಬೇಕು. ನನ್ನ ಫ್ರೆಂಡ್ಸ್ ಕೂಡ ನಾನು ಚಿಕ್ಕವಳಿರ್ಬೇಕಾದ್ರೆ ತುಂಬ ನನ್ನ ಟೀಕೆ ಮಾಡ್ತಾಯಿದ್ರು. ನಿನ್ನ ಮುಖದ ನನಗೆ ಅವಾಗ ತುಂಬ ಜಾಸ್ತಿ ಪಿಂಪಲ್ಸ್ ಇರ್ತಿತ್ತು. ಅವಾಗ ಅವರು ಎಲ್ಲ ಹೇಳ್ತಿದ್ರು, ಏನು ಗುಳ್ಳೆನರಿ ಥರ ಕಾಣ್ತಿದ್ಯಾ ಅಂತ ಥರಲ್ಲ ಹೇಳಬೇಕಾದ್ರೆ ಆ ವರ್ಡ್ಸ್ ನಂಗೆ ತುಂಬ ಹರ್ಟ್ ಆಗ್ತಿತ್ತು. ಇವಾಗ ತುಂಬ ವರ್ಷ ಆಗಿದೆ ನನಗೆ, ಐ ಹ್ಯಾವ್ ಫೋಗಿವೆನ್ ದನ್, ಬಟ್ ಆ ವರ್ಡ್ಸು ಕೆಲವೊಮ್ಮೆ ನನಗೆ ಜ್ಞಾಪಕ ಬರುತ್ತೆ, ಓ ಗುಳ್ಳೆನರಿ ಅಂತ ಹೇಳಿದ್ರಲ್ಲ ಅವರು ಅಂತ ನನಗೆ ಜ್ಞಾಪಕ ಬರುತ್ತೆ. ಆ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ ಕೂಡ ನಿಮಗೆ ಕೆಲವೊಂದು ಅಡ್ಡೆಸ್ರಿಂದ ಕರೆದಿರ್ಬೋದು, ಅದು ನಿಮಗೆ ತುಂಬ ಹರ್ಟ್ ಆಗಿರ್ಬೋದು. ಅದನ್ನು ನೀವು ಚೇಂಜ್ ಮಾಡೋಕ್ಕಾಗಲ್ಲ.
ಆದರೆ ನೀವು ಬೇರೆಯವ್ರಿಗೆ ಮಾತನಾಡುವ ಶಬ್ದಗಳನ್ನ ನೀವು ಚೇಂಜ್ ಮಾಡ್ಕೋಬೋದು. ಯಾವಾಗಲೂ ಬೇರೆಯವ್ರ ಜೊತೆ ಮಾತಾಡೋಕೆ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ನೀವೇನು ಹೇಳೋಕ್ಕೆ ಬಯಸ್ತಿದ್ರೋ ಅದು ಒಂದ್ಸತಿ ಯೋಚನೆ ಮಾಡಿ. ಅದು ನೀವು ಹೇಳಿದ್ರೆ ಅವ್ರಿಗೆ ಒಳ್ಳೆ ಎನ್ಕರೇಜಿಂಗ್ ಆಗಿರುತ್ತಾ ಇಲ್ಲ ಡಿಸ್ಕರೇಜಿಂಗ್ ಆಗಿರುತ್ತಾ ಅನ್ನೋದನ್ನು ನೀವು ಯೋಚನೆ ಮಾಡಿ. ಎನ್ಕರೇಜಿಂಗ್ ಆಗಿದ್ದರೆ ಮಾತ್ರ ನೀವು ಮಾತಾಡಬೇಕು, ಇಲ್ಲ ಅಂದರೆ ಮಾತಾಡೋಕ್ಕೆ ಹೋಗಬೇಡಿ. ಅದು ಇವಾಗ ಜಕರಿಯನಿಗೆ ಕೂಡ ಅವನು ಎನ್ಕರೇಜಿಂಗ್ ಆಗಿ ಮಾಡಲಿಲ್ಲ, ಡಿಸ್ಕರೇಜಿಂಗ್ ಆಗಿ ಅನ್ಬಿಲೀಫಿಂದ ಮಾತಾಡಿದ್ರಿಂದ ಆ ಮಗು ಹುಟ್ಟವರೆಗೂ ಅವನಿಗೆ ಬಾಯಿಂದ ಮಾತಾಡೋಕ್ಕಾಗಲಿಲ್ಲ. ಕರೆಕ್ಟ್ ಅಲ್ವಾ? ಆ ಥರ ತುಂಬ ಇಂಪಾರ್ಟೆಂಟ್ ನಿಮ್ಮ ವರ್ಡ್ಸ್, ಏನು ಮಾತಾಡ್ತಿದ್ದೀರಾ ಅಂತ. ನಿಮ್ಮ ಬಾಯಿಂದ ಬರ್ತಿರುವ ಮಾತು ಬಂದು ಬೇರೆಯವರ ಜೀವನವನ್ನು ಚೇಂಜ್ ಮಾಡುತ್ತೆ. ಇವಾಗ ನಿಮ್ಮ ಫ್ರೆಂಡ್ಸನ್ನು ಒಂದು ಎಕ್ಸಾಂಪಲಾಗಿ ತೊಗೊಳ್ಳೋಣ. ಒಂದು ಡ್ರಾಯಿಂಗ್ ಕಾಂಪಿಟೇಷನ್ಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವೇನು ಮಾಡಬೇಕು? ಅವ್ನು ಬಂದು ಏಯ್ ನಾನು ಇವತ್ತು ಡ್ರಾಯಿಂಗ್ ಕಾಂಪಿಟೇಷನ್ಗೆ ಹೋಗ್ತಿದ್ದೀನಿ ಕಣೋ ಅಂತ ನಿಮ್ಮ ಹತ್ರ ಬಂದು ಹೇಳಿದಾಗ ನೀವೇನು ಹೇಳಬೇಕು? ಏ ಇಲ್ಲ ಇಲ್ಲ, ನಿನಗೆ ನಿಮ್ಮ ಕೈಲಂತೂ ಡ್ರಾಯಿಂಗ್ ಕಾಂಪಿಟೇಷನ್ ಅಲ್ಲ, ಅದು ಫಸ್ಟ್ ಪ್ರೈಸಾ, ಖಂಡಿತವಾಗ್ಲೂ ನಿಮ್ಮ ಕೈಲಿ ಆಗದೇ ಇಲ್ಲ ಅಂತ ಹೇಳಿ ಡಿಸ್ಕರೇಜ್ ಮಾಡಲೇಬಾರ್ದು. ನೀವು ಯಾವಾಗಲೂ ಎನ್ಕರೇಜ್ ಮಾಡಬೇಕು, ಏ ವೆರಿ ಗುಡ್, ನೀನು ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತೀಯ, ಹೋಗಿ ಡ್ರಾಯಿಂಗ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡು ಅಂತ ಹೇಳಿ ನೀವು ಎನ್ಕರೇಜ್ ಮಾಡಬೇಕಾದ್ರೆ ಅವರ ಜೀವಿತ ಬದಲಾಗುತ್ತೆ, ಅವ್ರಿಗೊಂದು ಪಾಸಿಟಿವಿಟಿ ಬರುತ್ತೆ, ನೀವು ಅವರ ಲೈಫನ್ನು ಚೇಂಜ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಇವತ್ತು ಯಾವುದ್ರ ಬಗ್ಗೆ ಕಲ್ತ್ಕೊಂಡ್ವಿ ಚಿಲ್ಡ್ರನ್? ನಾವು ಕಲ್ತ್ಕೊಂಡಿದ್ದು ಬಂದು ಸೌಂಡ್ ಪ್ರೋಹಿಬಿಟೆಡ್. ಹಾಗಾದರೆ ನಮ್ಮ ಮಾತಿನಿಂದ ಬರುವಂಥ, ನಮ್ಮ ಬಾಯಿಂದ ಬರುವಂಥ ಒಂದೊಂದು ಶಬ್ದ ತುಂಬ ಇಂಪಾರ್ಟೆಂಟ್. ಅದು ಬೇರೆಯವ್ರಿಗೆ ಎನ್ಕರೇಜಿಂಗ್ ಆಗಿರಬೇಕು, ಹರ್ಟ್ಫುಲ್ ಆಗಿರಬಾರ್ದು. ನೀವು ಮಾತಾಡುವಂಥದ್ದು ದೇವರಿಗೂ ಪ್ರೀತಿಯಾಗಿರಬೇಕು. ಬೇರೆಯವರಲ್ಲಿ ದೇವರ ಮೇಲಿರೋ ನಂಬಿಕೆನ ಜಾಸ್ತಿ ಮಾಡಬೇಕೇ ವಿನಃ ಅದನ್ನು ಕಮ್ಮಿ ಮಾಡಬಾರ್ದು. ಅದರಿಂದ ನಾನು ನಿಮಗೊಂದು ಚಾಲೆಂಜ್ ಕೊಡ್ತೀನಿ, ನಿಮ್ಮ ಜೀವಿತದಲ್ಲಿ ಇವತ್ತು ಮತ್ತು ಬರುವಂಥ ದಿನಗಳೆಲ್ಲ, ನೀವು ಇವತ್ತೆಲ್ಲ ಜೀವಂತವಾಗಿರುವ ದಿನಗಳೆಲ್ಲನೂ ಕೂಡ ನಿಮ್ಮ ಬಾಯಿಂದ ಬರುವಂಥ ಒಂದೊಂದು ಮಾತನ್ನ ಕೂಡ ತುಂಬ ಕೇರ್ಫುಲ್ಲಾಗಿ ನೀವು ನೋಟಿಸ್ ಮಾಡಿ ದೇವರಿಗೆ ಪ್ರಿಯವಾಗಿರುವ ವರ್ಡ್ಸ್ನ ಮಾತ್ರ ಮಾತಾಡಬೇಕು. ನೀವು ಅದಕ್ಕೆ ರೆಡಿ ಇದ್ದೀರಾ ಚಿಲ್ಡ್ರನ್? ನೀವು ದೇವರ ಒಂದು ನಂಬಿಕೆಯಿಂದ ಮಾತನಾಡ್ತೀರಾ, ದೇವರಿಗೆ ಪ್ರಿಯವಾಗಿರೋ ಮಾತನ್ನೇ ಮಾತಾಡ್ತೀರಾ, ಎನ್ಕರೇಜಿಂಗ್ ಆಗಿ ಮಾತಾಡ್ತೀರಾ ಅಂತ ನೀವು ಇವತ್ತಿನ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿಕೊಂಡು ಅದೇ ರೀತಿಯಾಗಿ ನೀವು ನಡ್ಕೊಳ್ತೀರಾ? ವೆರಿ ಗುಡ್. ಆ ರೀತಿಯಾಗಿ ನೀವು ನಿಮ್ಮ ಜೀವನವನ್ನು ಜೀವಿಸಬೇಕು. Hey kids, we have come for the second day. Hi. Puppets, are you all there? Yes, we are there. Are you all energetic today? Achacho. Today also I could hear somebody crying there. Adu, adu, naughty avlige bayid bitlu bad words use mari. Ee bob enu ellarigu justice madavra? Yeah, yeah, yeah. ಅಚ್ಚೋ ಓಕೆ ವಿಂಗೋ, ನೀನು ಯಾಕೆ ಅಳ್ತಾ ಇದೆಯಾ ಹೇಳು, ಈಗ ಅಳ್ಬೇಡ. ಏನಾಯ್ತು? ಓಕೆ ಓಕೆ ನೋಡಿ, ವೈ ಆರ್ ಯು ಲಾಫಿಂಗ್? ವೈ ಡಿಡ್ ಯು ಸ್ಕೋಲ್ಡ್ ಹರ್? ಕಸ್ ವಿಂಗೋ ಯೆಸ್ಟರ್ಡೆ ಶಿ ಮೇಡ್ ಮೀ ಪಾರ್ಕ್ ಮೈ ವೆಹಿಕಲ್ ಇನ್ ಅ ನೋ ಪಾರ್ಕಿಂಗ್ ಏರಿಯಾ, ಸೊ ಐ ವಾಂಟೆಡ್ ಟು ಟೇಕ್ ರಿವೆಂಜ್. ಅಚ್ಚೋ, ಐ ಡಿಡ್ ಯು ರೈಟ್ ಥಿಂಗ್, ರೈಟ್? ಯಾ ಯಾ ಯಾ. No, 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 it's very bad. No, Nodi, it's very bad. You have to ask sorry to Wingo. No, I won't ask sorry. No. Makla, neevu ee tara martira, nim friends hatra ee tara martira. ನಿನ್ನೆ ನೋಡಿದ್ರೆ ವಿಂಗೋ ಬಂದ್ಬಿಟ್ಟು ನಾಡಿನ ಇದು ಮಾಡೋದು, ಇವತ್ತು ನೋಡಿದ್ರೆ ನಾಡಿ ಬಂದ್ಬಿಟ್ಟು ವಿಂಗೋನ, ಲೈಕ್ ನಾಳೆ ನೋಡಿದ್ರೆ ಬಾಬ್ ನಾನು ಏನಾದರೂ ಮಾಡ್ಬೋದು ಅನಿಸುತ್ತೆ. ಅದರಿಂದ ನೀವು ಇವ್ರ ಥರ ಇರಬೇಡಿ, ಓಕೆನಾ? ನೀವು ಒಳ್ಳೆ ಮಕ್ಕಳು, ನೀವು ಹರ್ಟ್ ಮಾಡಲ್ಲ ಅಂತ ತಿಳ್ಕೊಳ್ತೀನಿ, ಓಕೆ? ಈಗ ಮರ್ಸಿ ಅಕ್ಕ ಮಾತಾಡ್ತಾರೆ ನಿಮ್ಮ ಜೊತೆಗೆ. ಏನಿಲ್ಲ, ಈ ರೀತಿ ಜಗಳ ಆಡಬಾರ್ದು, ಯಾವಾಗಲೂ ಒಬ್ಬರ ಮೇಲೆ ಒಬ್ಬರು ಚಾಡಿ ಹೇಳಬಾರ್ದು, ಓಕೆನಾ? ಓಕೆ. ಹಾಯ್, ಕೇಳಿಸ್ತಾ ಇದೆಯಾ ಹೇಳಿದ್ದು? Very good. Okay, kids, we will learn the memory verse in English. Colossians. Chapter 4. Verse 6. Let's repeat. Colossians. Chapter 4. Verse 6. Let your speech. Always be with grace. Seasoned with salt. That you may know. How you ought to answer each other. Okay, puppets? Yay! You all want to repeat it?
or did you learn it? We learned it. You learned it. Yeah, the puppets are very intelligent. They learn in one shot. So let's clap our hands and encourage our puppets. I know, like these puppets, you are all also very intelligent. I know that you all also have bi-hearted the worst. Good. Rinaka, Rinaka. Yes. Nange one doubt ide. Hello. Let your speech be seasoned with salt and re baige salt akon matadbeka. Achacho, salt ella hakonde. Nice question. Quanti martiya. Salt is used to preserve and protect. Oh. So better know that. Don't put salt in your mouth and start vomiting. Okay. Oh, that means my speech should protect others? Yeah. Oh. Oh. Okay. Let's learn the verse in Kannada. Okay. ಕನ್ನಡದಲ್ಲಿ ಕಲ್ತ್ಕೊಳ್ಳೋಣವಾ? ಓಕೆ. ಓಕೆನಾ? ನೀವೆಲ್ಲ ಸಂತೋಷವಾಗಿದ್ದೀರಾ? ಗುಡ್. ನೀವು ಸಂತೋಷವಾಗಿದ್ದೀರಾ? ಗುಡ್. ಕಲ್ತ್ಕೊಳ್ಳೋಣವಾ? ಕೊಲೊಸೆ ಕೊಲೊಸೆ 4 4 6 6 ಕೊಲೊಸೆ ಕೊಲೊಸೆ 4 4 6 6 ನಿಮ್ಮ ಸಂಭಾಷಣೆ ಇಂಪಾಗಿಯೂ ಇಂಪಾಗಿಯೂ ರಸವತ್ತಾಗಿಯೂ ರಸವತ್ತಾಗಿಯೂ ಇರಲಿ ಇರಲಿ ಹೀಗೆ ನೀವು ಯಾರ್ಯಾರಿಗೆ ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಉತ್ತರ ಹೇಳಬೇಕೋ ಉತ್ತರ ಹೇಳಬೇಕೋ ಅದನ್ನು ಅದನ್ನು ತಿಳಿದುಕೊಳ್ಳುವಿರಿ ತಿಳಿದುಕೊಳ್ಳುವಿರಿ ಇನ್ನೊಂದ್ಸರಿ ಬೇಕಾ ಬೇಕಾ ಓಕೆ ಕಲ್ತ್ಕೊಳ್ಳೋಣ ಕೊಲೊಸೆ ಕೊಲೊಸೆ 4 4 6 6 ನಿಮ್ಮ ಸಂಭಾಷಣೆ ಇಂಪಾಗಿಯೂ ಇಂಪಾಗಿಯೂ ರಸವತ್ತಾಗಿಯೂ ರಸವತ್ತಾಗಿಯೂ ಇರಲಿ ಇರಲಿ ಹೀಗೆ ನೀವು ಯಾರ್ಯಾರಿಗೆ ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಉತ್ತರ ಹೇಳಬೇಕೋ ಉತ್ತರ ಹೇಳಬೇಕೋ ಅದನ್ನು ಅದನ್ನು ತಿಳಿದುಕೊಳ್ಳುವಿರಿ ತಿಳಿದುಕೊಳ್ಳುವಿರಿ ಓಕೆ ಸೂಪರ್ Very good. Hope you all have learned the verses. Bing, Wingo, yes. Nadi, yes. Bob, Kalkundra. Yes. Okay. Then see you all tomorrow with Bye. One more verse. Bye bye. Bye. Take care. Okay. ಈ ಒಂದು ಸಮಯದಲ್ಲಿ ನಾವು ಒಂದು ಮಿಷನರಿ ಬಗ್ಗೆ ನೋಡುವುದಕ್ಕೆ ಇದ್ದೀವಿ ಓಕೆ ಇವರೇ ಫಸ್ಟ್ ಪ್ರೊಟೆಸ್ಟೆಂಟ್ ಮಿಷನರಿ ಓಕೆ ತಮಿಳ್ನಾಡಿಗೆ ಬಂದಿದ ತರಂಗಂಬಾಡಿ ಓಕೆ ಟ್ರಾವನ್ಕೋರ್ ಎಂದು ಹೇಳ್ತಾರೆ ಅಲ್ಲಿ 1706 ಬಂದು ಓಕೆ ದೇವರ ವಾಕ್ಯವನ್ನು ಹೇಳುವುದಕ್ಕೆ ಬಂದಿದ್ರು ಅವರ ಹೆಸರು ಬಾರ್ತಲೇಮ್ಯು ಝೀಗನ್ಬಾಲ್ಕ್ ಸಾಮಾನ್ಯವಾಗಿ ಎಲ್ಲರೂ ಏನು ತಿಳ್ಕೋತಾರೆ ಅಂದರೆ ಓಕೆ ಸೊ ಈ ಬಿಳಿ ಜನರೇ ಬ್ರಿಟಿಷ್ ಅವರೇ ಬಂದು ಓಕೆ ಎಲ್ಲರನ್ನ ಕನ್ವರ್ಟ್ ಮಾಡಿಬಿಟ್ಟಿದ್ದಾರೆ ಅಂತ ಆ್ಯಕ್ಚುಲಿ ಅವ್ರು ಬಂದು ಮಿಷನರೀಸ್ಗೆ ಎಗೇನ್ಸ್ಟ್ ಆಗಿ ತುಂಬ ಜನ ಇದ್ದರು ಸೊ ಇವರು ಬಂದಾಗ ಡ್ಯಾನಿಷ್ ಗೌರ್ಮೆಂಟ್ ಆಳ್ತಾ ಇತ್ತು ಡೆನ್ಮಾರ್ಕ್ ಅವರು ಸೊ ಅವ್ರು ಬಂದು ಇವ್ರನ್ನ ಹೇಗಾದರೂ ತಡೆ ಮಾಡಬೇಕು ಅಂತ ತುಂಬ ಕಾರ್ಯಗಳನ್ನ ಮಾಡಿದರು ಆದರೆ ಝೀಗನ್ಬಾಲ್ಕ್ ದೇವರ ಮೇಲೆ ಇದ್ದ ಆ ಒಂದು ಪ್ರೀತಿಯ ಮೂಲಕ ಓಕೆ ದೇವ ವಾಕ್ಯವನ್ನು ಹೇಳುವುದಕ್ಕೆ ಬಂದರು ಬಂದು ಫಸ್ಟ್ ಬಂದು ಭಾಷೆಯನ್ನು ಕಲ್ತ್ಕೊಂಡ್ರು ಕಲ್ತ್ಕೊಳ್ಳುವುದಕ್ಕೆ ಓಕೆ ಸೊ ಈಗ ನಾವು ನೋಡುವ ಥರ ಎಲ್ಲ ಪೆನ್ ಪೇಪರ್ ಆ ರೀತಿಯೆಲ್ಲ ಇರಲಿಲ್ಲ ಸೊ ಮರಳಲ್ಲೇ ಓಕೆ ಕಲಿಬೇಕಾಗಿತ್ತು ಸೊ ಫಸ್ಟ್ ಕಲ್ತುಕೊಳ್ಳುವಾಗ ಏನಾಯಿತು ಅಂದರೆ ಆ ಪಂಡಿಟ್ ಅವ್ರ ಬೆರಳನ್ನ ಓಕೆ ಚೆನ್ನಾಗಿ ಪ್ರೆಸ್ ಮಾಡಿ ಬರೆಯುವುದಕ್ಕೆ ಕಲಿಸ್ಕೊಟ್ರು ಸೊ ಆಗ ನೋಡಿದ್ರೆ ಅವ್ರದ್ದು ತುಂಬ ಸಾಫ್ಟ್ ಆಗಿತ್ತು ಸ್ಕಿನ್ ಓಕೆ ರಕ್ತ ಬಂದ್ಬಿಡ್ತು ರಕ್ತ ಬಂದ ತಕ್ಷಣ ತುಂಬ ನೋವಾಗಿ ಓಕೆ ಅವರು ಅದನ್ನು ನೋಡಿ ತಕ್ಷಣ ಅವರ ಒಂದು ಮನಸ್ಸಲ್ಲಿ ಬಂದಿದ್ದು ದೇವರು ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಹೇಗೆ ರಕ್ತ ಸುರಿಸಿದ್ರು ಅದಕ್ಕೆ
ಮುಂದೆ ಇದೆಲ್ಲ ಒಂದು ಇಲ್ಲ ಅಂತ ಓಕೆ ನೆನೆಸಿ ದೇವರ ಮೇಲೆ ಇದ್ದ ಪ್ರೀತಿಯ ಮೂಲಕ ತಮಿಳು ಭಾಷೆಯನ್ನು ಕಲ್ತ್ಕೊಂಡ್ರು. ಮತ್ತೆ ಸೊ ಹೀಬ್ರೂ ಗ್ರೀಕ್ ಅಲ್ಲಿ ಅವರು ತುಂಬ ಒಳ್ಳೆ ಪಂಡಿತರಾಗಿ ಇದ್ದರು. ಆದ್ದರಿಂದ ಫಸ್ಟ್ ತಮಿಳ್ ಲ್ಯಾಂಗ್ವೇಜ್ ಕಲಿತ್ಕೊಂಡು ಓಕೆ ಇಡೀ ಬೈಬಲನ್ನು ಅವರು ಟ್ರಾನ್ಸ್ಲೇಟ್ ಮಾಡಿದರು. ಓಕೆ ಟ್ರಾನ್ಸ್ಲೇಟ್ ಮಾಡುವುದಕ್ಕೆ ಅನೇಕ ವಿಧವಾದ ಅಡ್ಡಿ ಇವ್ರನ್ನ ಒಂದು ಸರಿ ಪ್ರಿಸನ್ನಲ್ಲಿ ಹಾಕ್ಬಿಟ್ರು. ಓಕೆ ಆ್ಯಂಡ್ ಅಲ್ಲೂ ಸಹ ಓಕೆ ಅವರು ಇಲ್ಲ ನಾನು ಬಂದು ದೇವರ ಸೇವೆಯನ್ನು ಮಾಡಬೇಕು ಅಂತ ಆ ಒಂದು ಆತುರತೆಯಲ್ಲಿ ಕೂತಿದ್ರು. ಓಕೆ ಸೊ ಏನು ಮಾಡಿದರು ಅಂದರೆ ಅಲ್ಲಿ ಪ್ರಿಸ್ಸಿನಲ್ಲಿ ಇರುವಾಗ ಬಂದು ಊಟ ಕೊಡೋಕ್ಕೆ ಬಂದರು. ಊಟ ಕೊಡೋಕ್ಕೆ ಬಂದಿದ್ದಾಗ ಬೇಡ ನನಗೆ ಊಟ ಬೇಡ ನನಗೆ ದೇವರಿಗಾಗಿಯೇ ನನಗೆ ಹಸಿವು ಇದೆ ಅದರಿಂದ ನಾನು ಟ್ರಾನ್ಸ್ಲೇಟ್ ಮಾಡಬೇಕು ನನಗೆ ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದರು. ಓಕೆ ಆ ರೀತಿ ದೇವರಿಗೋಸ್ಕರ ಅನೇಕ ಕಷ್ಟಗಳನ್ನ ಸಹಿಸಿಕೊಂಡ್ರು. ಸೊ ನಾವು ಅಲ್ಲಿ ತರಗಂಬಾಡಿ ಹೋಗಿದ್ವಿ, ಹೋಗಿ ಅಲ್ಲಿ ನೋಡಿದ್ವಿ ಹೇಗೆ ಆ ಒಂದು ಸ್ಥಳದಲ್ಲಿ ಬಂದು ದೇವರ ವಾಕ್ಯವನ್ನು ಟ್ರಾನ್ಸ್ಲೇಟ್ ಮಾಡಿ ಅನೇಕ ಕಷ್ಟಗಳನ್ನು ಪಟ್ಟು ಅಂದರೆ ಅಲ್ಲಿ ಒಂದು ದೊಡ್ಡ ಒಂದು ಆಲಯ ಕಟ್ಟಿದ್ದಾರೆ. ಓಕೆ ಸೊ ಆ ರೀತಿ ಬಾರ್ತಲೇಮ್ಯು ಝೀಗನ್ ಬಾಲ್ಕ್ ಚಿಕ್ಕ ವಯಸ್ಸಲ್ಲೇ ಆ್ಯಕ್ಚುಲಿ ಅವರು ತೀರೋಗ್ಬಿಟ್ರು ಹೆತ್ತವರು, ಆದರೆ ದೇವರಿಗೋಸ್ಕರ ಅವರು ಕಾರ್ಯಗಳನ್ನ ಮಾಡಿದರು. ನಾವು ಈ ಒಂದು ಬಾರ್ತಲೇಮ್ಯು ಝೀಗನ್ ಬಾಲ್ಕ್ ಥರ ದೇವರಿಗೋಸ್ಕರ ಸೇವೆ ಮಾಡುವುದಕ್ಕೆ ದೇವ್ರು ನಮ್ಮನ್ನು ನಡೆಸಲಿ. ಗಾಡ್ ಬ್ಲೆಸ್ ಯು. ಹಲೋ ಕಿಡ್ಸ್, ಆಕ್ಟಿವಿಟಿ ಟೈಮ್ ಬಂದಾಯ್ತು. ಸೊ ಇವತ್ತು ನಾವೇನು ಮಾಡ್ತಿದ್ದೀವಿ, ನಿನ್ನೆ ಮಾಡಿದ ಥರನೇ ಇವತ್ತು ಕೆಲವೊಂದು ಕಾರ್ಯಗಳನ್ನ ಇದಕ್ಕೆ ನಾವು ಆ್ಯಡ್ ಮಾಡಲಿಕ್ಕಿದ್ದೀವಿ. ಒಂದು ವೇಳೆ ಸೆಕೆಂಡ್ ಡೇನೇ ನೀವು ಫಸ್ಟ್ ಟೈಮ್ ನೋಡೋದಾಗಿದ್ದರೆ ಪ್ಲೀಸ್ ನೀವು ಯೂಟ್ಯೂಬಲ್ಲಿ ನಮ್ಮದು ಫಸ್ಟ್ ಡೇ VBS ಇರುತ್ತೆ, ಅದರಲ್ಲೂ ನೀವು ಹೋಗಿ ನೋಡಿದ್ರೇ ನಾವೇನು ಮಾಡಿದ್ದೀವಿ ಅಂತ ನಿಮಗೆ ಅರ್ಥ ಆಗುತ್ತೆ. ಓಕೆ ಮಕ್ಕಳ, ಬನ್ನಿ ಇವತ್ತು ನಾವೇನು ಆ್ಯಡ್ ಮಾಡಲಿಕ್ಕಿದ್ದೀವಿ ಅಂತ ಹೇಳಿದ್ರೆ, ಸಿ ನಾವೊಂದು ಹಾಸ್ಪಿಟಲ್ನ ಕ್ರಿಯೇಟ್ ಮಾಡ್ಕೋತೀವಿ. ಸೇಮ್ ಮನೇಲಿರೋ ಕಾರ್ಡ್ಬೋರ್ಡ್ ಬಾಕ್ಸಸ್ನ ಯೂಸ್ ಮಾಡಿ ನಿಮಗೆ ಯಾವ ಸ್ಟೈಲಲ್ಲಿ ಬೇಕೋ ಆ ಥರ ನೀವೇನು ಮಾಡ್ತೀರಾ, ಒಂದು ಹಾಸ್ಪಿಟಲನ್ನು ಕ್ರಿಯೇಟ್ ಮಾಡ್ಕೊಳ್ಳೋಣ. ನಾನು ಇದನ್ನು ಸೆಕೆಂಡ್ ಡೇಗೆ ಅಂತ ಇಟ್ಟಿರುವಂಥ ಆ ಜಾಗದಲ್ಲಿ ಇದನ್ನು ನಾನೇನು ಮಾಡ್ತೀನಿ, ಸ್ಟಿಕ್ ಮಾಡ್ತೀನಿ. ಓಕೆ, ಇವತ್ತಿನ ಥೀಮ್ ಏನು, ನೋ ಹಾರ್ನ್ ಅಲ್ವಾ. ಹಾಸ್ಪಿಟಲ್ ಮುಂದೆ ಯಾರಾದರೂ ಹೋಗಿ ಹಾರ್ನ್ ಮಾಡ್ತಾರಾ, ಸೊ ಅದಕ್ಕೆ ನಾನು ಇವಾಗ ಹಾಸ್ಪಿಟಲ್ನ ಕ್ರಿಯೇಟ್ ಮಾಡಿರೋದು. ಸೊ ಓಕೆ ಈಗ ಆ್ಯಂಡ್ ನಿನ್ನೆ ಮಾಡಿದ ಥರ ನೋ ಪಾರ್ಕಿಂಗ್ ಸೈನ್ ಥರನೇ ನಾವು ಇವತ್ತು ಏನು ಮಾಡ್ತೀವಿ, ನೋ ಹಾರ್ನ್ ಸೈನನ್ನು ತಗೊಂಡು ಸೇಮ್ ಅದೇ ಪ್ರಾಸೆಸಲ್ಲಿ ಕಟ್ ಮಾಡಿ ಇದನ್ನು ನಾವೇನು ಮಾಡ್ತೀವಿ ಇಲ್ಲಿ ಸ್ಟಿಕ್ ಮಾಡ್ತೀವಿ. ಓಕೆ, ಹಾಸ್ಪಿಟಲ್ ಮುಂದೆ ಬಂದಾಗ ನಾವೇನು ಮಾಡಬಾರ್ದು, ಹಾರ್ನ್ ಮಾಡಬಾರ್ದು ಅಂತ. ಆ್ಯಂಡ್ ಆ್ಯಸ್ ಯೂಶ್ವಲ್ ಇವತ್ತಿನ ಮೆಮೊರಿ ವಾಯ್ಸನ್ನು ತೆಗೆದು ಬರೆದು ಅದನ್ನು ನಾವೇನು ಮಾಡ್ತೀವಿ, ಸ್ಟಿಕ್ ಮಾಡ್ತೀವಿ. ಓಕೆ, ಸೊ ಡೇ ಟು ಆಕ್ಟಿವಿಟಿ ಕಂಪ್ಲೀಟ್ ಆಯಿತು. ಬಾ ಇನ್ನಕ್ಕೆ ಕೊಂಚ ಜರ್ನಿ ಸೌಂಡ್ ಕೊಂಚ ಅವಳೋ ಇಲ್ಲಾಮ கொஞ்சம் ஃப்ரீயாக ப்ளசண்ட்டாக இருந்துச்சுல்ல, இட் வாஸ் அ ப்ளசண்ட். ரொம்பவே நல்ல ஜேர்னியாக இருந்துச்சுல்ல. ஏன்னா தெரிஞ்சா உங்களுக்கு வாட் இஸ் தட், ஒரு நியூ ஆஃபீஸர் வந்திருக்கிறாரு, அப்பாயிண்ட் பண்ணியிருக்காங்களாம். யா யா, ஐ ஆல்சோ ஹர்ட் அபவுட் இட். யா, அவர் பேர் என்ன தெரியுமா, சிங் சாங் சு. என்ன, சிங் சாங் சு? பயங்கர ஃபன்னி நேமாக இருக்கு, ஆளும் ஃபன்னியாக இருப்பாரோ, பார்க்கணும். சைனாவா? அப்படித்தான் நினைக்கிறேன். ஓ, சைனாலேருந்து இங்கே ஒரு நைனாக வந்திருக்கிறாரு. சரி சரி சரி, அந்த ரூல்ஸ் எல்லாம் ரொம்ப. ஆமாம், ஸோ அவரு எல்லா ரூல்ஸ்ன அவர் ஃபாலோ மாடுபேக்கு என்று ஓகே நோடுவதுக்கே வந்திருக்காரு. மற்ற ஒரு முக்கியவாத காரிய ஓகே எல்லி ஹார்ன் ஒடிபார்து அல்லி ஒடிலேபார்து அந்த. ஓகே, நம்ம ஜனருக்கு பாய் இது, பாய் அதே ரொம்ப தொட்ட ஹார்ன். ಅವ್ರು ಓಪನ್ ಮಾಡಿಬಿಟ್ರೆ ಸೌಂಡ್ ಹಾನೆ ತುಂಬ ಜನರಿಗೆ. ಹೌದಾ? ಹೌದು, ಕೈ ಕಟ್ ಬಾಯಿ ಮುಚ್ಚ ಅದಕ್ಕೆ ಹೇಳುವುದು. ಓಕೆ, ಸೊ ನಮ್ಮ ಜೀವನದಲ್ಲೂ ಎಲ್ಲಿ ಶಬ್ದ ಮಾಡಬಾರ್ದು ಅಲ್ಲಿ ಶಬ್ದ ಮಾಡಬಾರ್ದು. ಓಕೆ,
ಕೆಲವರು ಸ್ಟಾರ್ಟ್ ಮಾಡಿದ್ರೆ ಕಷ್ಟ, ಹಾರ್ನ್ ಮೇಲೆ ಏರಿ ಕೂತ್ಕೊಳ್ಳುವ ರೀತಿಯಲ್ಲಿ ಯಾವಾಗಲೂ ಸೌಂಡ್ ಹಾರ್ನ್, ಬಾಯ್ಕೊಂದು ಜಿಪ್ ಹಾಕಿದ್ರೆ. ಇಲ್ಲ, ನನಗೆ ಒಂದು ಯೋಚನೆ, ಒಂದು ದೊಡ್ಡ ಸಪೋಸ್ ಒಂದು ದೊಡ್ಡ ಲಾಕ್ ಎಲ್ಲರ ಬಾಯಿಗೆ ಹಾಕಿ ಯಾವಾಗ ಬೇಕೋ ಓಪನ್ ಮಾಡಿ ಓಕೆ ಮಾತಾಡ್ಬಿಟ್ಟು ಆಮೇಲೆ ತಿರುಗಿ ಕ್ಲೋಸ್ ಮಾಡಬೇಕು, ಹೇಗಿರುತ್ತೆ? ಮಾ ಲಾಕ್ ಹಾಕಿದ್ರು ಕೆಲವರು ಕೆಳಗೆ ಪುಲ್ ಮಾಡಿಬಿಡ್ತಾರೆ ಅಷ್ಟೇ, ಅಷ್ಟು ಪೇಷನ್ಸ್ ಎಲ್ಲ ಇಲ್ಲ. ಪುಲ್ ಮಾಡಿದ್ರೆ ಅವ್ರ ಬಾಯಿನೇ ಕಿತ್ತೋಗುತ್ತೆ. ಅದೇ ಬಾಯಿ ಓಪನ್ ಮಾಡಿದ್ರೆ ಫುಲ್ಲಾಗಿದೆ, ಆಮೇಲೆ ಲಾಕ್ ಮಾಡಿದ್ರೆ ಪುಲ್ ಮಾಡ್ತಾರೆ, ಎಲ್ಲರನ್ನು ಕಿಲ್ ಮಾಡ್ತಾರೆ. ಅದಕ್ಕೆ ನೋ ಹಾನ್ ಅನ್ನು ಹೇಳ್ತಾರೆ. ಈಗ ಇವತ್ತು ನೋ ಹಾನ್ ಅಂದರೆ ಎಲ್ಲಿ ಮಾತಾಡಬೇಕೋ ಅಲ್ಲಿ ಮಾತಾಡಬೇಕು, ಎಲ್ಲಿ ಬಾಯಿ ಮುಚ್ಕೋಬೇಕೋ ಅಲ್ಲಿ ಬಾಯಿ ಮುಚ್ಕೋಬೇಕು. ವೆನ್ ವಿ ವಾಂಟ್ ಟು ವೆನ್ ವೇರ್ ಎವರ್ ವಿ ಆರ್ ಸಪೋಸ್ ಟು ಓಪನ್ ಅವರ್ ಮೌತ್ ವಿ ಹ್ಯಾವ್ ಟು ಓಪನ್ ಆ್ಯಂಡ್ ಸ್ಪೀಕ್. ವೆನ್ ವಿ ಆರ್ ಸಪೋಸ್ ಟು ಶಟ್ ಅವರ್ ಮೌತ್ ವಿ ಹ್ಯಾವ್ ಟು ಶಟ್ ಅವರ್ ಮೌತ್. ವಾಟ್ ಈಸ್ ಸೇ ಯಸ್ ಶಟ್ ಅಪ್. ಏನಕ್ಕ ನಿಮ್ಮನ್ನು ಹೇಳ್ತಾ ಇಲ್ಲ ಎಲ್ಲರನ್ನು, ಬಟ್ ನೈಸ್ ವೇ ಆಫ್ ಟೆಲ್ಲಿಂಗ್ ಆ ಶಟ್ ಅಪ್. ಓಕೆ ಐ ಆಲ್ಸೋ ವಿಲ್ ಶಟ್ ಅಪ್ ನೌ. ಓಕೆ ವಿಲ್ ಪ್ರೇ ಆ್ಯಂಡ್ ಕ್ಲೋಸ್. ಯಸ್, ಹೋಪ್ ಯು ಆಲ್ ಹ್ಯಾಡ್ ಅ ಗುಡ್ ಡೇ ಟುಡೇ. ಹೇಗಿತ್ತು, ಚೆನ್ನಾಗಿತ್ತ? ಸೊ ವಿ ಆಲ್ ಆಲ್ಸೋ ವಿ ಟು ಹ್ಯಾಡ್ ಅ ಗುಡ್ ಡೇ ಪ್ಲಸ್ ಅ ಜರ್ನಿ. ಓಕೆ ವಿಲ್ ಜಸ್ಟ್ ಪ್ರೇ, ವಿಲ್ ಕ್ಲೋಸ್ ದಿಸ್ ಡೇ. ಶಾಲ್ ವಿ? ಆಮೆನ್. Father, thank you for this day too. Thank you for your children. Father, they are so precious in your eyes. Amen. Father, you have greater plans in them. Yes, we Lord. Pray that God would shape them, mold Amen. Them according to your precious Amen. Words. And let your truth yes. shape their lives, oh God. Amen. Their inner man, the personality Amen. And the very nature be shaped, oh God. Everyone would be transformed and would begin to express the nature of Jesus Christ. We bless them, O Father. Let them be all be protected under your mighty wings. Amen. Lord, together with the children, we pray Amen. Even for the people who have been affected by corona and who are hospitalized, who yes. need the help. Together we pray, yes. Lord God. Lord, you are the Lord who hears our prayers, especially when the children cry out, when children call upon your name. You are there to listen according to your promise, O God. You would rescue Amen. Our nation and the people. Today we pray that God would save and spare our nation and bless our people. Yes. Let there be healing in the name of Amen. Jesus. Let there be protection in the name of Jesus. Amen. We give you the glory and honor for hearing our prayers, O God. You are God. You deserve the glory and we give you the glory. In Jesus' mighty name we pray. Amen. 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 Bye. Bye, friends. Have a great time, guys. Bye. Bye. Nale meet madona, okay? Yes, we'll meet Third tomorrow. Third day journey na shuru madona. God bless you. God bless you all. God bless you.